ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನೀವೇನಾದರೂ ಡಿ ದೇವರಾಜು ಅರಸು ನಿಗಮದಲ್ಲಿ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಈಗ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿ ಯಾರ್ಯಾರು ಸಲ್ಲಿಸಿದ್ರು ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗಿರುವಂಥ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ಎಷ್ಟು ಸಾಲ ಸೌಲಭ್ಯ ಸಿಕ್ಕಿದೆ ಮತ್ತು ಎಷ್ಟು ಸಬ್ಸಿಡಿ ಸಿಕ್ಕಿದೆ ಅನ್ನೋದನ್ನು ಈ ಲಿಸ್ಟ್ ಮುಖಾಂತರ ಆರಾಮಾಗಿ ನಾವು ಚೆಕ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅಂದರೆ ಭಾಳಷ್ಟು ಮಂದಿ ನಿಮಗೆ ಗೊತ್ತಿರುವಂತೆ ಡಿ ದೇವರಾಜು ಅರಸು ನಿಗಮದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಬಹಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಬಟ್ಟೆ ವ್ಯಾಪಾರ ಆಗಿರ್ಬೋದು, ಸ್ಟೇಷನರಿ ವ್ಯಾಪಾರ ಆಗಿರ್ಬೋದು, ಕಿರಣಿ ಅಂಗಡಿ ತೆಗೆಯೋದಕ್ಕೆ ಸಾಲ ಸೌಲಭ್ಯ ಆಗಿರ್ಬೋದು, ಹೈನುಗಾರಿಕೆ ಮತ್ತು ಇತರೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಈ ಒಂದು ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯಕ್ಕಂತೆ ಅರ್ಜಿಯನ್ನು ಹಾಕಿದ್ರು. ಅದ್ರ ಜೊತೆಗೆ ರೈತರು ಬಹಳಷ್ಟು ಮಂದಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ತಮ್ಮ ಹೊಲ ಗದ್ದೆಗಳಲ್ಲಿ ಏನು ಕೊಳವೆ ಬಾವಿಗಳನ್ನು ಹಾಕ್ಸ್ಕೊಳ್ಳೋಕ್ಕೆ ಸಬ್ಸಿಡಿ ರೂಪದಲ್ಲಿ ಹಣವನ್ನು ಪಡೆಯೋದಕ್ಕೆ ಲೋನ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ಚೈತನ್ಯ ಸಬ್ಸಿಡಿ ಆ್ಯಂಡ್ ಸ್ಟಾಫ್ ಲೋನ್ ಅಂತ ಅದು ಕೂಡ ಬಹಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರಿಗೆ ಲೋನ್ಗಳ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ, ಹಾಗಾದರೆ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ ಎಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಸಬ್ಸಿಡಿ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಸ್ಯಾಂಕ್ಷನ್ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನೀವು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನಿಮ್ಮ ಸ್ಯಾಂಕ್ಷನ್ ಲಿಸ್ಟನ್ನು ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಫಲ ಅನುಭವಿಗಳ ಪಟ್ಟಿ ಅಂತ ಒಂದು ಆಪ್ಷನ್ ಇದೆ. ಸೇವೆಗಳು ಮತ್ತು ಯೋಜನೆಗಳಂತ ಆಪ್ಷನ್ನಲ್ಲಿ ಕೆಳಗಡೆ ಫಲ ಅನುಭವಿಗಳ ಪಟ್ಟಿ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ವರ್ಷದ ಲಿಸ್ಟ್ಗಳು ಇಲ್ಲಿದ್ದಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು 2016-17 ಒಂದು ಫಲಾನುಭವಿಗಳ ಪಟ್ಟಿ, 14-15 ಫಲಾನುಭವಿಗಳ ಪಟ್ಟಿ, ಮತ್ತು 2019-20 ಒಂದು ಫಲಾನುಭವಿಗಳ ಪಟ್ಟಿ, ಮತ್ತು 2013-14 2015-16 ಸ್ಯಾಂಕ್ಷನ್ ಲಿಸ್ಟ್ಗಳು. ಫ್ರೆಂಡ್ಸ್, ಈ ವರ್ಷದಲ್ಲಿ ಸ್ಯಾಂಕ್ಷನ್ ಆಗಿರುವಂಥ ಲಿಸ್ಟ್ಗಳಿದು. ನಿಮಗೆ ಈ ಒಂದು ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಸಬ್ಸಿಡಿ ಬಂದಿದೆ ಅನ್ನೋದನ್ನು ಇವತ್ತಿನವರಿಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿಂದ ನೀವು ಚೆಕ್ ಮಾಡ್ಬೋದು. ನಾನು ಹೊಸದಾಗಿ ಬಿಡುಗಡೆ ಆಗಿರುವಂಥ 2019-20 ಸಾಲಿನ ಒಂದು ಫಲಾನುಭವಿಗಳ ಪಟ್ಟಿ ಸ್ಯಾಂಕ್ಷನ್ ಲಿಸ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದಂಥ ವರ್ಷದ ಸ್ಯಾಂಕ್ಷನ್ ಲಿಸ್ಟನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ 2019-20 ಅವಧಿಯ ಫಲಾನುಭವಿಗಳ ಪಟ್ಟಿ ಅಂತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ 2019-20 ಸಾಲಿನ ಒಂದು ಲೋನ್ಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಒಂದು ಸ್ಯಾಂಕ್ಷನ್ ಲಿಸ್ಟನ್ನು ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಡಿಸ್ಟಿಕ್ ವೈಸ್ ಇದ್ದಾವೆ. ಇಲ್ಲಿ ನಿಮ್ಮ ಜಿಲ್ಲೆಗಳನ್ನು ಈ ಒಂದು ಕಾಲಮ್ಗಳಲ್ಲಿ ಕೊಡಲಾಗಿದೆ. ಬೆಂಗಳೂರು ವಿಭಾಗ, ಮತ್ತು ಮೈಸೂರು ವಿಭಾಗ, ಮತ್ತು ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ ಅಂತ ನಿಮ್ಮ ವಿಭಾಗ ಯಾವ್ದು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಮತ್ತು ಆ ಮುಂದಿನ ಒಂದು ಕಾಲಮ್ಗಳಲ್ಲಿ ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಬೆಳಗಾವಿ, ಹಾವೇರಿ, ಗದಗ, ಬಿಜಾಪುರ, ಬಾಗಲಕೋಟೆ, ಧಾರವಾಡ ಅಂತ ಈ ರೀತಿಯಾಗಿ ನಿಮ್ಮ ಜಿಲ್ಲೆಗಳನ್ನು ಇಲ್ಲಿ ಕೊಡಲಾಗಿದೆ. ಮತ್ತು ಯಾವ್ಯಾವ ಸ್ಕೀಮ್ಗಳ ಲೋನ್ ಸ್ಯಾಂಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಲೋನ್ಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ನೀವು ನೋಡ್ಬೋದು. ಮತ್ತು ಚೈತನ್ಯ ಸಬ್ಸಿಡಿ ಕಮ್ ಸ್ಟಾಪ್ ಲೋನನ್ನು ಚೆಕ್ ಮಾಡ್ಬೋದು. ಮತ್ತು ಗಂಗಾ ಕಲ್ಯಾಣ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ಕೂಡ ನೀವಿಲ್ಲಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅವರು ಸಂಪೂರ್ಣವಾದಂಥ ಡೀಟೇಲ್ಸ್ನ ಇಲ್ಲಿ ತಿಳ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಈಗ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಬೆಳಗಾವಿ ವಿಭಾಗ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಬೆಳಗಾವಿ ಜಿಲ್ಲೆದು ನಾನು ಚೆಕ್ ಮಾಡಿ ತೋರಿಸ್ತೀನಿ. ನಿಮಗೆ ನಿಮ್ಮ ಜಿಲ್ಲೆ ಯಾವುದಂತ ನೋಡ್ಕೊಂಡು ಆ ಒಂದು ಜಿಲ್ಲೆಯ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾನೀಗ ಬೆಳಗಾವಿ ಅಂತಿದೆ. ಚೈತನ್ಯ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ವಿ. ಅದರ ಒಂದು ಲಿಸ್ಟನ್ನು ನಾನು ಚೆಕ್ ಮಾಡ್ತೀನಿ. ನೀವು ಯಾವ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅದರ ಒಂದು ಲಿಸ್ಟನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಬೆಳಗಾವಿ ಅಂತ ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ ನಮ್ಮ ಡಿಸ್ಟಿಕ್ ಮೇಲೆ. ನಿಮಗೆ ಯಾವ ಒಂದು ಜಿಲ್ಲೆ ನಿಮ್ಮದು ಅಂತ ನೋಡ್ಕೊಂಡು ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಬೆಳಗಾವಿ ಜಿಲ್ಲೆದು ಒಂದು ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಇದೆ. ಮೊದಲನೇದಾಗಿ ಏನು ಅಭ್ಯರ್ಥಿಯ ಹೆಸರು, ಯಾರು ಸಾಲ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಹೆಸರು ಇರುತ್ತೆ ಮೊದಲನೇ ಕಾಲಮ್ನಲ್ಲಿ. ಎರಡನೇ ಕಾಲಮ್ನಲ್ಲಿ ಅವರ ಒಂದು ಜಾತಿ, ಆದಾಯ ಎಷ್ಟಿತ್ತು ಅನ್ನೋದು ಇಲ್ಲಿ ತೋರಿಸುತ್ತೆ. ಮತ್ತು ನಂತರ ನಿಮಗೆ ಥರ್ಡ್ ಕಾಲಮ್ನಲ್ಲಿ ಸಾಲದ ಉದ್ದೇಶ,
ಯಾವ ಉದ್ದೇಶಕ್ಕಾಗಿ ಯಾವ ಒಂದು ಕೆಲಸ ಕಾರ್ಯಗಳಿಗೆ ನೀವು ಸಾಲ ಸೌಲಭ್ಯ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಹೈನುಗಾರಿಕೆ ಅಂತಿದೆ, ಮತ್ತೆ ನಿಮಗೆ ಎಷ್ಟು ಸಾಲ ಸ್ಯಾಂಕ್ಷನ್ ಆಗಿದೆ, ಟೋಟಲ್ 75,000 ರೂಪಾಯಿ ಹಣ ಏನಿದೆ ನಿಮಗೆ ಸ್ಯಾಂಕ್ಷನ್ ಆಗಿದೆ, ಬಿಡುಗಡೆ ಮಾಡಲಾಗಿದೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ. ಅಂದ್ರೆ ಅದರಲ್ಲಿ ನಿಮಗೆ ನೋಡ್ತಿರ್ಬೋದು ಸಹಾಯಧನ ಅಂದ್ರೆ ಸಬ್ಸಿಡಿ ಹಣ 15,000 ರೂಪಾಯಿ, ಮತ್ತೆ ನಿಮಗೆ ಸಾಲದ ಮೊತ್ತ ಬಂದು 60,000 ರೂಪಾಯಿ, ಟೋಟಲ್ ಆಗಿ ನಿಮಗೆ 75,000 ರೂಪಾಯಿ ಬಿಡುಗಡೆ ಆಗಿದೆ. ಈ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರುಗಳು ಇದಾವೆ, ಹೆಸರುಗಳನ್ನ ನೋಡ್ಕೊಂಡು ನೀವು ಲಿಸ್ಟ್ ಅನ್ನ ಚೆಕ್ ಮಾಡಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಹೈನುಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಿಗೆ ಇಲ್ಲಿ ಹಲವಾರು ಮಂದಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಹೈನುಗಾರಿಕೆ, ಬಟ್ಟೆ ವ್ಯಾಪಾರ, ಸ್ಟೇಷನರಿ ಅಂತ ಇದಾವೆ. ಈ ರೀತಿಯಾಗಿ ನಿಮ್ಮ ಒಂದು ಹೆಸರುಗಳನ್ನ ನೀವಿಲ್ಲಿ ಲಿಸ್ಟ್ ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಫುಲ್ ಕೆಳಗಡೆವರೆಗೆ ಬಹಳಷ್ಟು ಮಂದಿ ಹೆಸರುಗಳ ಒಂದು ಲಿಸ್ಟ್ ಇದೆ. ಎಲ್ಲ ಲಿಸ್ಟ್ಗಳನ್ನ ನೀವು ಚೆಕ್ ಮಾಡ್ಕಿಂತ ಹೋಗಿ, ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಸಬ್ಸಿಡಿ ಬಂದಿದೆ ಅನ್ನೋದನ್ನ ಇಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಬಹುದು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಬಹಳಷ್ಟು ಲಿಸ್ಟ್ಗಳಿದಾವೆ, ಎಲ್ಲ ಕಾಲಂಗಳನ್ನ ಒಂದೊಂದಾಗಿ ಪ್ರತಿಯೊಂದು ಕಾಲಂಗಳನ್ನ ನೀವು ಚೆಕ್ ಮಾಡ್ಕಿಂತ ಹೋಗಿ, ಟೋಟಲ್ ಎಷ್ಟು ಮಂದಿಗೆ ಅಲ್ಲಿ ಹಣವನ್ನು ಸ್ಯಾಂಕ್ಷನ್ ಮಾಡಲಾಗಿದೆ ಅನ್ನೋದನ್ನ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನಾವು ನೋಡಬಹುದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ನಿಮಗೆ ಬೇರೆ ಬೇರೆ ರೀತಿಯ ಬೇರೆ ಜಿಲ್ಲೆಗಳ ಒಂದು ಲಿಸ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. ಅಂದ್ರೆ ನಿಮ್ಮ ಜಿಲ್ಲೆ ಯಾವುದಂತ ನೋಡ್ಕೊಂಡು ಜಸ್ಟ್ ಆ ಒಂದು ಜಿಲ್ಲೆಯ ಮೇಲೆ ನಿಮ್ಮ ಕರ್ಜರ್ ಪಾಯಿಂಟ್ ಅನ್ನು ಇಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಏನು ಲೋನ್ ಸ್ಯಾಂಕ್ಷನ್ ಆಗಿರುವಂತ ಲಿಸ್ಟ್ ಏನಿದೆ ಓಪನ್ ಆಗುತ್ತೆ, ಎಷ್ಟು ಹಣ ಬಂದಿದೆ, ಸಬ್ಸಿಡಿ ಎಷ್ಟು ಸಿಕ್ಕಿದೆ, ಮತ್ತೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನಾವು ತಿಳ್ಕೊಳ್ಬಹುದು. ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ರೈತರಾಗಿರ್ಬೋದು ಅಥವಾ ಇತರೆ ಜನಾಂಗದವರಾಗಿರ್ಬೋದು, ಅವರು ಕೂಡ ಇಲ್ಲಿ ಚೆಕ್ ಮಾಡಬಹುದು. ಮತ್ತೆ ಸ್ವಯಂ ಉದ್ಯೋಗ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ಕೂಡ ಚೆಕ್ ಮಾಡಬಹುದು. ಅದೇ ರೀತಿಯಾಗಿ ಸಾಂಪ್ರದಾಯಿಕ ವೃತ್ತಿಪರ ಸಾಲ ಯೋಜನೆ ಅಂತ ಕೊಡಲಾಗಿತ್ತು, ಅದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ನೋಡ್ತಿರ್ಬೋದು ಮೈಸೂರು ಮಂಡ್ಯ ಅಂತಿದೆ. ಜಸ್ಟ್ ಇದ್ರ ಮೇಲೆ ಜಿಲ್ಲೆ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಅಷ್ಟೇ. ಕ್ಲಿಕ್ ಮಾಡಿದ್ರೆ ನಿಮಗೆ ಏನಿದೆ ಆ ಒಂದು ಲಿಸ್ಟ್ ಏನಿದೆ ಓಪನ್ ಆಗುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.